ನಮಸ್ಕಾರ. ನಮ್ಮ ಜಿಲ್ಲೆ ನಮ್ಮ ಸುದ್ದಿಗೆ ಸ್ವಾಗತ. ನಾನು ಶ್ರುತಿ ಶಿವಕುಮಾರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಗ್ರಾಮಾಂತರ ಶಾಸಕರ ನೂತನ ಕಚೇರಿ ಉದ್ಘಾಟನೆ. ಉದ್ಘಾಟನೆ ಮಾಡಿದ ಗ್ರಾಮಾಂತರ ಶಾಸಕಿ ಶಾರದಾ ಪುರ್ಯನಾಯ್ಕ. ಲಿಂಗನಮಕ್ಕಿ ಜಲಾಶಯದಲ್ಲಿ ಬರಿದಾಗುತ್ತಿದೆ ನೀರು. ರಾಜ್ಯದ ಅತಿದೊಡ್ಡ ವಿದ್ಯುತ್ಗಾರಕ್ಕೆ ನೀರಿನ ಕೊರತೆ. ಕುವೆಂಪು ವಿಶ್ವವಿದ್ಯಾಲಯದ ಎದುರು ಬೋಧಕೇತರ ಸಿಬ್ಬಂದಿ ಪ್ರತಿಭಟನೆ. ವೇತನ ನೀಡುವಂತೆ ಆಗ್ರಹ. ಇಂದು ಶಿವಮೊಗ್ಗದಲ್ಲಿ ಗ್ರಾಮಾಂತರ ಶಾಸಕರ ನೂತನ ಕಚೇರಿಯನ್ನ ಗ್ರಾಮಾಂತರ ಶಾಸಕಿಯಾದ ಶಾರದಾ ಪುರ್ಯನಾಯ್ಕ ಉದ್ಘಾಟನೆ ಮಾಡಿದ್ರು. ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಗ್ರಾಮಾಂತರ ಶಾಸಕಿಯಾದ ಶಾರದಾ ಪುರ್ಯನಾಯ್ಕ ಅಧಿಕಾರಕ್ಕೆ ಬಂದಿದ್ದು ಶಾಸಕರ ನೂತನ ಕಚೇರಿಯನ್ನ ಇಂದು ಬೆಳಿಗ್ಗೆ ಉದ್ಘಾಟನೆ ಮಾಡಲಾಯಿತು. ಬೆಳಿಗ್ಗೆ ಹೋಮ ಹವನಗಳಿಂದ ಶುರು ಮಾಡಿದ ಈ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದೊಂದಿಗೆ ಅಂತ್ಯವಾಯಿತು. ಹಾಂ
ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನನ್ನು ಶಾಸಕಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಈ ಕ್ಷೇತ್ರದ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ಸಮಸ್ತ ನನ್ನ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೂ ಮತದಾರ ಬಂಧುಗಳಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ಈ ಗೆಲುವಿಗೆ ಹಗಲು ರಾತ್ರಿ ಅಂದೆ ನನ್ನ ಪಕ್ಷದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಅಭಿಮಾನಿಗಳು, ಕ್ಷೇತ್ರದ ನನ್ನ ಎಲ್ಲ ಮಹಿಳಾ ಸದಸ್ಯರು ಎಲ್ಲರೂ ಬಹಳ ಅತ್ಯಂತ ಉತ್ಸಾಹದಿಂದ, ವಿಶೇಷವಾಗಿ ಯುವಕರು ಇರ್ಬೋದು, ಹಿರಿಯರ ಆಶೀರ್ವಾದಗಳು, ಯುವಕರ ಉತ್ಸಾಹ, ಮಹಿಳೆಯರ ಒಂದು ಪ್ರೀತಿ ಇವತ್ತು ನನ್ನನ್ನು ಈ ಸ್ಥಾನಕ್ಕೆ ತಂದು ಕೂರಿಸಿದೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಕ್ಷೇತ್ರದ ಸೇವೆಯನ್ನು ಸಮರ್ಪಕವಾಗಿ ನಿಭಾಯಿಸ್ತಕ್ಕಂಥ ಶಕ್ತಿಯ ಭಗವಂತ ನನಗೆ ಖಂಡಿತ ಕೊಟ್ಟಿದ್ದಾನೆ, ಅದನ್ನು ನಿಭಾಯಿಸ್ತೀನಿ. ಜೊತೆಗೆ ಇವತ್ತು ಗಣೇಶನ ಒಂದು ಸಂಕಷ್ಟ ಚತುರ್ಥಿ ಇರೋದರಿಂದ ಇವತ್ತು ಗಣಹೋಮದ ಮೂಲಕ ನಮ್ಮ ಯಾವತ್ತೂ ನಮ್ಮ ಕುಟುಂಬದ ಪೂಜೆಯನ್ನು ಮಾಡ್ಕೊಂಡು ಬಂದಿರತಕ್ಕಂತಹ ಶ್ರೀ ಅರುಣಾಚಲಯ್ಯರವರ ಸಮ್ಮುಖದಲ್ಲಿ ನೆರವೇರಿಸಿ ಇವತ್ತು ಈ ಸ್ಥಾನದಲ್ಲಿ ತಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಬಂದು ಕೂತ್ಕೊಂಡಿದ್ದೀನಿ. ಜೊತೆಗೆ ಬಹುಶಃ ಆಗಲೇ ಮೀಡಿಯಾದವರು ತಮಾಷೆ ಮಾಡ್ತಿದ್ರು, ಅದನ್ನು ಹಿಡಿತಾ ಇದ್ದರು. ಅದು ಅನುದಾನ ಅನ್ನೋ ರೂಪದಲ್ಲಿ ನಾವು ಅಲ್ಲಿ ಇಟ್ಟಿರೋದೇ ಹೊರತು ಅದನ್ನು ಅನ್ಯಥಾ ಮೀಡಿಯಾದವರು ಅದನ್ನೇ ಹಿಡಿದ್ಬಿಟ್ಟು ನಾಳೆ ಇನ್ನೊಂದು ರೀತಿಯಲ್ಲಿ ಕ್ರಿಯೇಟ್ ಮಾಡೋದು ದಯವಿಟ್ಟು ಬೇಡ. ನನ್ನ ರಿಕ್ವೆಸ್ಟು ಅದನ್ನು